ಸರ್ ಸಿಕ್ಕನೇನ್ರಿ ಅವನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ಆದ್ರೆ ಅವನು ಸಿಕ್ತಾನೆ ಇಲ್ಲ ಅವತ್ತೇ ಅವನ ಮುಗಿಸ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತ ಅಲ್ಲ ಸರ್ ಅದು ಒಂದು ನಿಮಿಷ ಹಲೋ ಮೋಹನ್ ನಾನು ಕಿರಣ್ ಕಿರಣ್ ಹಲೋ ಕಿರಣ್ ಹೇಳು ಯಾಕೋ ನನಗೆ ಸಿಕ್ತಿಲ್ಲ ಸಿಗೋ ನಿನ್ನ ಹತ್ರ ತುಂಬಾ ವಿಷಯ ಮಾತಾಡಬೇಕು ಯಾಕೆ ಮತ್ತೆ ಅದರ ಕೊಲೆ ಮಾಡಿ ನನ್ನ ಮೇಲೆ ಹಾಕಬೇಕು ಅಂತಾನೆ ಅದು ನಿಜವಾದ ವಿಷಯ ಏನು ಅಂತ ನಿನಗೆ ಗೊತ್ತಿಲ್ಲ ನೀನು ನೇರವಾಗಿ ಭೇಟಿ ಆಗ್ತಿಲ್ಲ ಅವಾಗ ಎಲ್ಲ ವಿಷಯ ತಿಳಿಸ್ತೀನಿ ನೇರವಾಗಿ ಮೀಟ್ ಆಗಬೇಕು ಅಂತಾನೆ ನಾನು ನಿನಗೆ ಫೋನ್ ಮಾಡಿದ್ದು ಹೇಳು ಎಲ್ಲಿ ಸಿಕ್ತೀಯ ಅಂತ ಎಲ್ಲಿ ಬರ ಕೇಳಿ ನಮ್ಮ ರಿಸಾರ್ಟ್ ಬರ ಕೇಳು ಆಯ್ತು ಯಾಕೋ ಮಾತಾಡ್ತಾ ಇಲ್ಲ ಹೇಳು ಎಲ್ಲಿ ಸಿಕ್ತೀಯ ಅಂತ ಮಂತ್ರಿ ಜಯರಾಜ್ ಅವರ ರೆಸಾರ್ಟ್ ಹತ್ರ ನಾಳೆ ಸರಿ ನಾಳೆ ಅಲ್ಲೇ ಮೀಟ್ ಮಾಡ್ತೀನಿ ಓಕೆ ಸಾಕು ನಾಳೆ ಅವನು ಅಲ್ಲಿಗೆ ಬರ್ತಾ ಇದ್ದಾನೆ ಹೇಗಾದರೂ ಮಾಡಿ ಅವನ್ನ ಫಿನಿಶ್ ಮಾಡಲೇಬೇಕು ಕಿರಣ್ ರೆಡಿನೇನು ರೆಡಿ ಕಣೋ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಈಗ ಪೊಲೀಸ್ ಸಪೋರ್ಟ್ ತಗೊಳ್ಳೋಣ ಬೇಡ ಅವನಿವಾಗ ಮಿನಿಸ್ಟರ್ ಅಲ್ವಾ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ನಾನು ಅರ್ಧದಲ್ಲಿ ಅರೆಸ್ಟ್ ಮಾಡಿಸ್ಬೋದು ಇಲ್ಲಾಂದ್ರೆ ಅಲ್ಲಿ ಹೋದ್ಮೇಲೆ ಅರೆಸ್ಟ್ ಮಾಡಿಸ್ಬೋದು ಅಥವಾ ನಾನು ಅಲ್ಲೇ ಫಿನಿಶ್ ಮಾಡ್ಬೋದು ನಾವೆಲ್ಲ ನಿಮ್ ಜೊತೆ ಬರ್ತೀವಿ ಬೇಡ ಕಣೋ ಈಗಾಗಲೇ ನೀವು ನನಗೋಸ್ಕರ ತುಂಬಾ ಅನುಭವಿಸಿದೀರ ಇನ್ನು ಅನುಭವಿಸೋದು ನನಗಿಷ್ಟ ಇಲ್ಲ ಅವರಿಬ್ಬರನ್ನ ನಾನೇ ಫೇಸ್ ಮಾಡ್ತೀನಿ ಕೀ ಕೊಡು ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ಕಣ್ರೋ ಗುಡ್ ಲಕ್ ಹಲೋ ನಮಸ್ಕಾರ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರು ಯಾರು ಮಾತಾಡ್ತಾ ಇರೋದು ನೀವು ಹುಡುಕ್ತಾ ಇರೋ ಕಿರಣ್ ಮಾತಾಡ್ತಾ ಇದ್ದೀನಿ ಕಿರಣ್ ಎಲ್ಲಿದ್ಯಾ ನೀನು ಸ್ಟೇಷನ್ಗೆ ಬಂದು ಸರೆಂಡರ್ ಆಗು ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಇನ್ 10 ಮಿನಿಟ್ಸ್ ಅಲ್ಲಿ ಜೈರಾಜ್ ಎಸ್ಟೇಟ್ಗೆ ಬನ್ನಿ Thank you.
ಪ್ಲೀಸ್ ಸರೆಂಡರ್ ಆಗ್ಬಿಡಿ. ಹ್ಮ್ ಸುದೇಶ್. ಸರಿ ಸರ್, ಬನ್ನಿ ಸರ್. ಇನ್ಸ್ಪೆಕ್ಟರ್, ನಮ್ ಕಿರಣ್ ಕೊಲೆಗಾರ ಅಲ್ಲ ಇನ್ಸ್ಪೆಕ್ಟರ್. ಜಯರಾಜ್ ಅವರು ಮಿನಿಸ್ಟರ್ ಆಗ್ಬೇಕು ಅನ್ನೋ ಆಸೆಗೆ ಅವ್ರ ತಂದೆನ ನನ್ನ ಕೈಲಿ ಕೊಲೆ ಮಾಡಿಸಿದ್ರು. ನಾನು ಕೆಲಸ ಸಿಗುತ್ತೆ ಅನ್ನೋ ಆಸೆಗೆ ಕೊಲೆ ಮಾಡಿಬಿಟ್ಟೆ ಇನ್ಸ್ಪೆಕ್ಟರ್. ಎಂತ ಕೆಲಸ ಮಾಡ್ಬಿಟ್ಟೆ ಮೋಹನ್, ನಾನು ಹೇಗಾರ ಮಾಡಿ ನಿನ್ ಕೆಲಸ ಕೊಡಿಸ್ತಿದ್ದೆ, ಯಾಕೋ ಹೀಗೆ ಮಾಡಿದೆ. ನಡಿ ನಡಿ ಹಾಸ್ಪಿಟಲ್ ಹೋಗೋಣ. ನಡಿ ನಡಿ. ಬೇಡ ಕಿರಣ್, ಬೇಡ. ನಾನು ತುಂಬಾ ಸೆಲ್ಫಿಶ್, ಅದಕ್ಕೆ ನನ್ನ ಆ ದೇವರು. ಕಿರಣ್ ಸಮಾಧಾನ ಮಾಡ್ಕೊ, ಮೋಹನ್ ಬಾಡಿನ ಹಾಸ್ಪಿಟಲ್ ಕಳಿಸ್ತೀನಿ. ನೀವು ಹಾಸ್ಪಿಟ್ಲ್ ಬನ್ನಿ, ನಿಮ್ ತಂದೆ ತಾಯಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಪ್ಲೀಸ್ ಮೋಹನ್. ಮೋಹನ್ ಸತ್ತೋದ ಕಣ, ಜಯರಾಜ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಕಿರಣ್ ನಾವು ಹಾಸ್ಪಿಟಲ್ ಇದ್ದೀವಿ, ಅಮ್ಮ ಕೂಡ ನಮ್ಮ ಜೊತೆಲೇ ಇದ್ದಾರೆ. ಗೌಡ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ, ಅವ್ರ ಊರ್ಗೆ ಹೋಗ್ತಾರಂತೆ. ನೀನ್ ಬೇಗ ಬಂದ್ಬಿಡ ಇಲ್ಲಿಗೆ. ಓಕೆ. ಈಗ ಆರೋಗ್ಯವಾಗಿದ್ದೀರ, ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾನು ಕೊಟ್ಟಿದ್ದೀನಲ್ಲ ಟ್ಯಾಬ್ಲೆಟ್ಸು, ಅದನ್ನ ಕರೆಕ್ಟ್ ಆಗಿ ತಗೊಳ್ಳಿ. ನಾನು ಅವಾಗವಾಗ ನಿಮ್ಮ ಊರಿಗೆ ಬರ್ತಾ ಇರ್ತೀನಲ್ಲ, ನಾ ಚೆಕ್ ಮಾಡ್ತೀನಿ. ಆಯ್ತು, ನಮಸ್ಕಾರ. ಹೋಗವ ಗೌರವ. ಯಾರೋ ರುದ್ರೇಗೌಡರು ಇನ್ನು ಬಂದೇ ಇಲ್ಲ. ಇನ್ನೇನ್ ಬಂದ್ಬಿಡ್ತಾರೆ ಮಾವ? ಬಂದೇ ಬಾವ. ಬಂದ್ರು. ಓ ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಎಲ್ಲಿ ಶಿವು? ಅಪ್ಪಾಜಿ ನನ್ನ ಸ್ವಂತ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ, ಅಮ್ಮನೂ ಅಷ್ಟೇ. ಅವ್ರಿಗೆ ನನ್ನ ಬಿಟ್ಟು ಬದುಕಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅದಕ್ಕೆ ನೀವು ನಮ್ಮ ಜೊತೆ ಬಂದ್ಬಿಡಮ್ಮ, ನಾವೆಲ್ಲರೂ ಒಟ್ಟಿಗೆ ಹಳ್ಳಿಯಲ್ಲಿರೋಣ. ಏನಂತೀರ ಅಪ್ಪಾಜಿ? ಮಗ ನೀನು ಬತ್ತೇನೆಂದ್ರೆ ನಾವು ಬೇಡ ಅಂತೀವ, ಸಂತೋಷವಾಗಿ ಹೋಗುವ. ಅವ್ವ ನೀವು ಬನ್ನಿ. ಬನ್ನಿ ಅಮ್ಮ, ಬನ್ನಿ ಅತ್ತೆ, ಹೋಗೋಣ. ಎಲ್ಲ ಊರಿಗೆ ಬರ್ತಾ ಇರೋ.